ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವೀಕ್ಷಕರೇ, ನಾನು ನಿಮಗೆ ಇವತ್ತು ಬನಾನಾ ಕೇಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಇವಾಗ ನಾನು ಎರಡು ಬಾಳೆಹಣ್ಣನ್ನ ತಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಕಪ್ ಸಕ್ಕರೆ, ಕಾಲು ಕಪ್ ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ಚಕ್ಕೆ ಪುಡಿ, ಅರ್ಧ ಕಪ್ ಹಾಲು, ಅಡುಗೆ ಸೋಡ ಹಾಗೂ ಮೈದಾ ಹಿಟ್ಟು. ಇವಾಗ ನಾವು ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಜಾರಿಗೆ ಬಾಳೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಗೂ ಕಾಲು ಕಪ್ ಎಣ್ಣೆ, ಹಾಗೆ ಸ್ವಲ್ಪ ಚಕ್ಕೆ ಪುಡಿ, ಹಾಗೆಯೇ ಇಟ್ಟಿಗೆ ಉಪ್ಪು, ಹಾಗೆ ಒಂದು ಕಪ್ ಸ್ವಲ್ಪ ಸೋಡ ಹಾಕ್ತಾ ಇದ್ದೀನಿ. ಹಾಗೇನೆ ಒಂದು ಕಪ್ ಹಾಲು ಹಾಕ್ತಾ ಇದ್ದೀನಿ. ಈಗ ತುಪ್ಪತ್ತಾ ಇದ್ದೀನಿ ಇದನ್ನು. ಇದನ್ನು ಉಪ್ಪಿದ್ದಾಗಿದೆ, ಇದಕ್ಕೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಇವಾಗ ಇದಕ್ಕೆ ಒಂದೂವರೆ ಕಪ್ಪು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಕಲಸ್ಕೊಳ್ಳೋಣ. ಶೇಖರೇ, ನಾನು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಹಾಕ್ಕೊಳ್ಳೋಣ. ಇದರಿಂದ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 50 ರಿಂದ 55 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಬಿಸಿಲು ಇಟ್ಬಿಟ್ಟು ಬೇಯಿಸೋಣ. ವೀಕ್ಷಕರೇ, ಇವಾಗ ಒಂದು ಲಿಡ್ ಮುಚ್ಚಿ ಇದನ್ನು ಬೇಯೋಕ್ಕಿಡೋಣ. ನೋಡಿ ವೀಕ್ಷಕರೇ, ಇವಾಗ ಕೇಕ್ ರೆಡಿಯಾಗಿದೆ. ಇವಾಗ ಕಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬಂದಿದೆ. ಪೀಸ್ ಕಟ್ ಮಾಡಿದ್ದೀನಿ. ನೀವು ಮನೆಯಲ್ಲೇ ಮಾಡಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.